ನಮಸ್ಕಾರ. ಕನಕದಾಸರ ನಂತರ ಪುರಂದರ ಕನಕರ ಸಮಕಾಲೀನರಾಗಿದ್ದು ಅವರಂತೆಯೇ ವ್ಯಾಸರಾಯರ ಶಿಷ್ಯರಾಗಿದ್ದು ಮಠಾಧೀಶರೂ ಆಗಿದ್ದ ವಾದಿರಾಜರು ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಕೃತಿ ರಚನೆ ಮಾಡಿದ ವಿದ್ವಾಂಸರು. ಸಂಸ್ಕೃತದಲ್ಲಿ ಸರಸಭಾರತಿ ವಿಲಾಸ, ರುಕ್ಮಿಣೀಶ ವಿಜಯ ಮೊದಲಾದ 16 ಗ್ರಂಥಗಳನ್ನು, ಕನ್ನಡದಲ್ಲಿ ವೈಕುಂಠ ವರ್ಣನೆ, ಲಕ್ಷ್ಮೀ ಶೋಭನೆ, ಸ್ವಪ್ನಪದ, ಕೀಚಕವದ, ಕೇಶವನಾಮ, ಗುಂಡಕ್ರಿಯೆ ಮತ್ತು ಹಯವದನ ಎಂಬ ಅಂಕಿತದಲ್ಲಿ ಹಲವಾರು ಕೀರ್ತನೆಯ ಸುಳಾದಿ ಉಗಾಭೋಗಗಳನ್ನು ರಚಿಸಿದ್ದಾರೆ. ಕನ್ನಡ ನಾಡಿನಲ್ಲಿ ಜನಜನಿತವಾಗಿರುವ ವಾದಿರಾಜರ ಸುಪ್ರಸಿದ್ಧ ಗೀತೆಯೊಂದು ಅವರ ಹೆಸರನ್ನು ಕನ್ನಡ ನಾಲಗೆಯಲ್ಲಿ ಚಿರವಾಗಿಸಿದೆ. ತಾಳುವಿಕೆಗಿಂತ ತಪ್ಪವೂ ಇಲ್ಲ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ. ದುಷ್ಟ ಮನುಜರು ಪೇಳುವ ನಿಷ್ಠುರದ ನುಡಿ ತಾಳು, ಕಷ್ಟ ಬಂದರೆ ತಾಳು, ಕಂಗೆಡದೆ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣ್ಣಲುಂಟು ತಾಳು, ಹಳಿದು ಹಂಗಿಸುವಂತ ಹಗೆಯ ಮಾತನು ತಾಳು, ಸುಳಿನುಡಿ ಕುಹಕ ಕುಮಂತ್ರವನು ತಾಳು, ಅಳುಕದೆಲೆ ಬಿರಿಸು ಬಿಂಕದ ನುಡಿಯ ತಾಳು, ಹಲದರನ ಅನುಜನನ್ನು. ಹಲದರ ಅಂದರೆ, ಹಲ ಅಂದರೆ ನೇಗಿಲು, ನೇಗಿಲನ್ನು ಧರಿಸಿದವನು ಬಲರಾಮ, ಅವನ ಅನುಜ ಅಂದರೆ ತಮ್ಮ ಅಂದರೆ ಕೃಷ್ಣ, ಹೃದಯದಲ್ಲಿ ತಾಳು, ನಕ್ಕು ನುಡಿವರ ಮುಂದೆ ಮುಕ್ಕರಿಸದೆ ತಾಳು, ಅಕ್ಕಸವ ಮಾಡುವರ ಅಕ್ಕರದಿ ತಾಳು, ಉಕ್ಕೋ ಹಾಲಿಗೆ ನೀರ ನಿಕ್ಕುವಂದದಿ ತಾಳು, ಪಕ್ಷೀಶ ಹಯವದನ. ಗರುಡ ಪಕ್ಷಿ, ಪಕ್ಷಿಗಳಲ್ಲಿ ಈಶ ಒಡೆಯ ಯಾರು ಅಂದರೆ ಗರುಡ ವಾಹನ ಅಲ್ವೇ, ಪಕ್ಷೀಶ ಹಯವದನ ಶರಣೆಂದು ಬಾಳು, ಕೊನೆಯ ಪದ ಬಾಳು. ಬಸವಣ್ಣನವರು ವಚನದಲ್ಲಿ ನಾಮಾಮೃತ ತುಂಬಿ ಎಂಬ ವಚನದಲ್ಲಿ ತುಂಬಿ ಎಂಬ ಪದದ ಎರಡರ್ಥಗಳನ್ನು ಸಾರ್ಥಕವಾಗಿ ಬಳಸಿಕೊಂಡಂತೆ ಇಲ್ಲಿ ವಾದಿರಾಜರು ತಾಳು ಎಂಬ ಪದದ ಎರಡರ್ಥವನ್ನು ಬಳಸಿಕೊಂಡಿದ್ದಾರೆ. ತಾಳ್ಮೆ ಎಂಬುದು ಒಂದು ತಪ ಎಂದು ಹೇಳಿ ತಾಳ್ಮೆಯನ್ನು ಬೋಧಿಸುವ ವಾದಿರಾಜರು ಸಾಮಾನ್ಯ ವ್ಯಕ್ತಿ ಸಾಮಾನ್ಯವಾಗಿ ತಾಳ್ಮೆಗಿಡಬಹುದಾದ ಸಂದರ್ಭಗಳನ್ನು ಹೇಳಿ ಆ ಸಂದರ್ಭಗಳಲ್ಲಿ ತಾಳ್ಮೆ ವಹಿಸು ಎನ್ನುವುದರಿಂದ ಸ್ವಾನುಭವದ ನೆನಪಿನಿಂದ ಜನಸಾಮಾನ್ಯಕ್ಕೆ ಹತ್ತಿರ ನಿಲ್ಲಬಲ್ಲ ಸಾಮರ್ಥ್ಯವನ್ನು ಕೃತಿ ಪಡೆಯುತ್ತದೆ. ಉಕ್ಕೋ ಹಾಲಿಗೆ ನೀರನ್ನು ಇಕ್ಕುವಂದದಿ ತಾಳು ಎಂಬ ಕೊನೆಯ ಪದ್ಯದ ಹೋಲಿಕೆ ವಾದಿರಾಜರು ಭಾವನೆಗಳ ಮೂರ್ತತೆಯನ್ನು ಅರ್ಥಪೂರ್ಣವಾಗಿ ಸಾಧಿಸಬಲ್ಲರು ಎಂಬುದಕ್ಕೆ ಕುರುಹಾಗಿದೆ. ಇಂಥ ತಾಳ್ಮೆ ಹಲದರನ ಅನುಜನನ್ನು ಹೃದಯದಲ್ಲಿ ತಾಳುವುದರಿಂದ, ಪಕ್ಷೀಶ ಹಯವದನ ಶರಣೆಂದು ಬಾಳುವುದರಿಂದ ಸಾಧಿತವಾಗುತ್ತದೆ ಎಂಬ ವಾದಿರಾಜರ ಬೋಧೆ. ವಾದಿರಾಜರ ಇತರ ಕೃತಿಗಳಲ್ಲಿ ಆವಕುಲವೆಂದರಿಯಬಾರದು, ಕುದುರೆ ಬಂದಿದೆ, ಮನದ ಡೊಂಕು ಈ ಮೂರು ಕೃತಿಗಳು ಗಮನೀಯವಾಗಿವೆ. ಪುರಂದರದಾಸರ ನಂತರದ ಸುಮಾರು 100 ವರ್ಷ ಹರಿದಾಸ ಸಾಹಿತ್ಯದ ಅಜ್ಞಾತ ಪರ್ವ. ಹರಿದಾಸ ಸಾಹಿತ್ಯ ತನ್ನ ಹಿಂದಿನ ಪ್ರಕಾಶದೊಂದಿಗೆ ಪುನಃ ಪ್ರಕಟವಾದುದು ವಿಜಯದಾಸರ ಕಾಲದಲ್ಲಿ. ಆದ್ದರಿಂದ ವಿಜಯದಾಸರನ್ನು ದಾಸ ಸಂಪ್ರದಾಯವನ್ನು ಪುನರುಜ್ಜೀವನ ಮಾಡಿದ ಮಹಿಮರೆಂದು ಹೇಳಲು ಯಾವ ಅಡ್ಡಿಯೂ ಇಲ್ಲ ಅನ್ನೋ ಅಭಿಪ್ರಾಯವಿದೆಯಂತೆ. ಜಗನ್ನಾಥದಾಸ, ಗೋಪಾಲದಾಸ, ಮೋಹನದಾಸ ಮೊದಲಾದ ಈ ಕಾಲದ ಪ್ರಸಿದ್ಧ ಕೀರ್ತನಕಾರರು ವಿಜಯದಾಸರ ಶಿಷ್ಯರು. ವಿಜಯದಾಸರು ಪುರಂದರದಾಸರನ್ನು ಪರೋಕ್ಷವಾಗಿ ತಮ್ಮ ಗುರುಗಳೆಂದು ಸ್ವೀಕರಿಸಿ ಅವರ ಮಾದರಿಯಲ್ಲಿ ಅನೇಕ ಪದ ಸುಳಾದಿ ಉಗಾಭೋಗಗಳನ್ನು ರಚಿಸಿದರು. ಅನೇಕ ಹರಿದಾಸರಿಗೆ ದೀಕ್ಷೆ ನೀಡಿ ಹರಿದಾಸರ ಬಳಗವೊಂದನ್ನು ಸಿದ್ಧಪಡಿಸಿದರು. ವಿಜಯದಾಸರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚೀಕಲಪರಿವಿ ಎಂಬ ಗ್ರಾಮದ ಬ್ರಾಹ್ಮಣ ಮನೆತನವೊಂದರಲ್ಲಿ ಜನಿಸಿದರು. ಬಾಲ್ಯದಿಂದಲೂ ಬಡತನದಿಂದ ಬೆಳೆದರು. ಚಿಕ್ಕ ವಯಸ್ಸಿನಲ್ಲಿ ಊರು ಬಿಟ್ಟು ಕಾಶಿಗೆ ಹೋಗಿ ಅಲ್ಲಿ ಅನೇಕ ಬೈರಾಗಿಗಳ ಸಹವಾಸ ಮಾಡಿದರು. ತಿರುಗಿ ಊರಿಗೆ ಬಂದವರು ಮದುವೆಯಾದರೂ ಊರಲ್ಲಿ ನಿಲ್ಲದೆ ಪುನಃ ಕಾಶಿಗೆ ಹೋದರು. ಕಾಶಿಯಲ್ಲಿ ವಿಜಯದಾಸರಿಗೆ ಪುರಂದರದಾಸರು ಕನಸಿನಲ್ಲಿ ದರ್ಶನ ನೀಡಿ ದೀಕ್ಷೆ ನೀಡಿದರು ಎಂದು ಐತಿಹ್ಯ. ಅಂದಿನಿಂದ ಕೂಸಿಯ ಮಗ ದಾಸನೆಂದು ಹೀಯಾಳಿತರಾಗಿದ್ದ ದಾಸಪ್ಪ ವಿಜಯವಿಡಲ ಎಂಬ ಅಂಕಿತದೊಂದಿಗೆ ಕೃತಿ ರಚನೆ ಮಾಡಿ ವಿಜಯದಾಸರೆಂದು ಪ್ರಸಿದ್ಧರಾದರು. ಭಾರತದಾದ್ಯಂತ ಪ್ರವಾಸ ಮಾಡಿದ ವಿಜಯದಾಸರು ಜನಜೀವನವನ್ನು ಸಮಗ್ರವಾಗಿ ಅಭ್ಯಾಸ ಮಾಡಿದರು. ತಾವು ಅಸಂಖ್ಯಾತ ಕೃತಿ ರಚನೆ ಮಾಡಿದುದಲ್ಲದೆ ಕೃತಿಕಾರರ ಬಳಗವೊಂದನ್ನು ನಿರ್ಮಿಸಿ ಹರಿದಾಸ ಕೀರ್ತನ ಪರಂಪರೆಯನ್ನು ಪುನಃ ಪ್ರತಿಷ್ಠಾಪಿಸಿದರು.
ಗುಂತುಕಲ್ಲಿನ ಸಮೀಪದಲ್ಲಿರುವ ಚಿಪ್ಪಗಿರಿ ಎಂಬ ಪವಿತ್ರ ಕ್ಷೇತ್ರದಲ್ಲಿ ವಿಜಯದಾಸರು ತಮ್ಮ 70 ವರ್ಷಗಳ ನಡಿದಾದ ಸಾರ್ಥಕ ಬದುಕನ್ನು ಕೊನೆಗಾಣಿಸಿದರು. ವಿಜಯದಾಸರ ಕೃತಿಗಳಲ್ಲಿ ಹೆಚ್ಚಿನವು ಸ್ತುತಿಪರವಾದವು. ದೇವತೆಗಳ ಸ್ತುತಿಗಳು, ಮಧ್ವ ಮತಾನುಯಾಯಿಗಳಿಗೆ ಪೂಜ್ಯರಾದ ಆನಂದ ತೀರ್ಥರು, ವೇದವ್ಯಾಸರು, ರಾಘವೇಂದ್ರ ಸ್ವಾಮಿಗಳು, ಟೀಕಾಚಾರ್ಯರು, ಪುರಂದರದಾಸರು, ವ್ಯಾಸರಾಯರು ಮೊದಲಾದವರ ಸ್ತುತಿಗಳು. ವಿಜಯದಾಸರ ಈ ಸ್ತುತಿಗಳು ಹರಿದಾಸರ ಜೀವನಗಳ ಮೇಲೆ ಪರ್ಯಾಯವಾಗಿ ಬೆಳಕು ಚೆಲ್ಲುವುದರಿಂದ ಜೀವನ ಚರಿತ್ರೆಯ ದೃಷ್ಟಿಯಿಂದಲೂ ಇವು ಮಹತ್ವದವಾಗಿವೆ. ವಿಜಯದಾಸರ ಕೀರ್ತನೆಗಳು ಸ್ವಾನುಭವದ ಲೋಕಾನುಭವಗಳ ಸರಳ ನಿರೂಪಣೆಗಳಾಗಿದ್ದರೆ, ಅವರ ಸುಳಾದಿಗಳು ಶಾಸ್ತ್ರಜ್ಞನ ನಿಬಿಡವಾದ ಅಕ್ಷಯ ನಿಧಿಗಳಾಗಿವೆ. ದಾಸ ಸಾಹಿತ್ಯ ಸಮೂಹದಲ್ಲಿ ಇವರ ಸುಳಾದಿಗಳಿಗೆ ವಿಶೇಷ ಮಹತ್ವದ ಸ್ಥಾನ ಉಂಟು. ಉದಾಹರಣೆಗೆ, ವಿಜಯದಾಸರ ಒಂದು ಸುಳಾದಿಯ ಒಂದು ಭಾಗ ಅಂತ ಹೇಳ್ತಾರೆ. ಸ್ವಲ್ಪ ಜಟಿಲವಾಗಿದೆ, ಪದವಿಭಾಗ ಮಾಡಿ ಹೇಳ್ತೀನಿ, ನೋಡೋಣ. ಮಾರ್ಗ ಪೇಳುವ ಕೇಳು ಸ್ವರ್ಗದಾರುಣಿಯಿಂದ ನಿರ್ಗತನಾಗ್ಯ ಪವರ್ಗ ಸೇರುವುದಕ್ಕೆ ಭಾರ್ಗವಿ ರಮಣನ್ನ ಮಾರ್ಗ ಪಿಡಿದುಕೋ, ಮಾರ್ಗ ಕಾಣದೆ ಪಾಪ ದುರ್ಗ ದೇಶವ ಸೇರದೆ ದುರ್ಗುಣವುಳ್ಳ ಸಂಸರ್ಗ ಅದಲ್ಲದೆ ದೀರ್ಘವಾದ ದುರ್ಘಟವಿದು ಕರ್ಮಾ ಭಾರ್ಗವಿಗಾದರೂ ನಿರ್ಗಮಯಣಿಸಲು ಮಾರ್ಗ ಸುಲಭ ಭಕ್ತಿ ಸರ್ಗನಾಗೋ ನಿರ್ಗುಣ ಅವಿಕಾರಿ ವಿಜಯ ವಿಠಲ ಭಕ್ತಿ ವರ್ಗದೊಳಿಟ್ಟು ಬಂದು ದುರ್ಗತಿ ಪರಿಹರಿಪ. ಇದು ಏನು ಅರ್ಥ ಆಗದೆ ಇರೋ ರೀತಿ ಬರೆಯೋದು, ಉಗಾಭೋಗವೇ ಅಂತನೋ ಸಂದೇಹ ನನಗೆ ಕಾಡುತ್ತೆ. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ಅನ್ನುವ ಕನಕದಾಸರ ಕೀರ್ತನೆ ನಿನ್ನೆ ತಾನೇ ಹೇಳಿದೆ, ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನು ಎಷ್ಟು ಪದವಿಭಾಗ ಮಾಡಿದ್ರೂ ನಾವು ಬೇರೆ ಬೇರೆ ಅರ್ಥ ಕೊಡಬೇಕಾಗತ್ತೆ. ಅವ್ರದ್ದೊಂದು ಕೀರ್ತನೇನೂ ಇದೆ ಇಲ್ಲಿ. ಯಾಕೆ ಬಂದಿ ಜೀವ, ಯಾಕೆ ಬಂದಿ, ಲೋಕದ ಅನುಭವ ಬೇಕಾಯಿತೆ ನಿನಗೆ, ಮೇರು ಪರ್ವತದಲ್ಲಿ ವಾರಣವಂತನಾಗಿ, ವಾರಣ ಅಂದರೆ ಆನೆಯಿಂದ, ಮಾರಮಣನ ಪಾದ ಆರಾಧನೆ ಬಿಟ್ಟು, ವಿಷ್ಣುವನ್ನು ಆರಾಧನೆ ಮಾಡೋದನ್ನು ಬಿಟ್ಟು ಬಂದಿದೆಯಲ್ಲ, ಉಣ್ಣು 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 ಮತ್ತೆ ಉಣ್ಣು, ಹೆಣ್ಣು ಹೊಣ್ಣು ಮಣ್ಣು ನಿನ್ನದು ಎಂತೆಂಬ ಆದದ್ದೆಲ್ಲ ಆಯಿತು, ಹೋದ ಮಾತುಗಳು ಯಾಕೆ, ಶ್ರೀದ ವಿಜಯ ವಿಠಲನ್ನು ಆದರದಿ ಸ್ಮರಿಸುತ್ತಿರುವು ಅಂತ ಇದೆ. ಇದು ಇನ್ನೊಂದು ಕೀರ್ತನೆ ಬಗ್ಗೆ ಹೇಳಿರೋದು. ವಿಜಯದಾಸರು ಬರೆದ ಸ್ತುತಿಗೀತೆಗಳಲ್ಲಿ ಪುರಂದರದಾಸರನ್ನು ಕುರಿತ ಗುರು ಪುರಂದರದಾಸರೇ ಎಂಬ ಹಾಡು ಗಮನೀಯವಾಗಿದೆ. ದಾಸರ ಭಾಗ್ಯವಿದು ಎಂಬ ಹಾಡು ಗೋಪಿಯ ಭಾಗ್ಯವಿದು ಎಂಬ ಪುರಂದರ ಹಾಡಿನ ಪಲ್ಲವಿಯಿಂದ ಸ್ಫೂರ್ತಿ ಪಡೆದು ಪುರಂದರ ಸ್ತುತಿಗೆ ಮೀಸಲಾದ ಹಾಡು. ವಿಜಯದಾಸರ ಕೃತಿಗಳಲ್ಲಿ ಈ ಸೊಬಗು ಇನ್ಯಾವ ಕ್ಷೇತ್ರದಲ್ಲಿ, ಎಲ್ಲಿದ್ದರೇನು ಶ್ರೀಹರಿಗಲ್ಲದವನು, ಚಿ ಹಳಿ ಥೂ ಕೋಡಿ ಪಾಪಿ ಅದೊಂದು ಪದ್ಯಂತೆ, ಜಯಮಂಗಳಂ ನಿತ್ಯ ಶುಭಮಂಗಳಂ, ದಾಸರ ಭಾಗ್ಯವಿದು, ರೆಕ್ಕೆ ಮುರಿದ ಪಕ್ಕಿ ಮೊದಲಾದವು ಗಮನೀಯ ರಚನೆಗಳು. ವಿಜಯದಾಸರ ವ್ಯಕ್ತಿತ್ವದ ಮೇಲೆ ಮಾತ್ರವಲ್ಲ, ಅವರ ಕೃತಿಗಳ ಮೇಲೂ ಪುರಂದರದಾಸರ ದಟ್ಟ ಪ್ರಭಾವ ನೆರಳಿನಂತೆ ಕವಿಯುತ್ತದೆ. ಇಷ್ಟು ವಿಜಯದಾಸರ ಬಗ್ಗೆ. ವಿಜಯದಾಸರ ಶಿಷ್ಯರಲ್ಲಿ ಜಗನ್ನಾಥದಾಸರು ಅತಿ ಮುಖ್ಯರು. ಪುರಂದರ ಕನಕದಾಸರ ತರುವಾಯ ದಾಸಕೂಟದ ಪರಂಪರೆಯನ್ನು ಉಜ್ವಲವಾಗಿ ಬೆಳಗಿಸಿದವರಲ್ಲಿ ಜಗನ್ನಾಥದಾಸರು ಹಿರಿಯರು. ವಾದಿರಾಜರಂತೆ ಸಂಸ್ಕೃತ ಕನ್ನಡಗಳೆರಡರಲ್ಲೂ ವಿದ್ವಾಂಸರಾದವರು. ಕನಕದಾಸರಂತೆ ಕೀರ್ತನೆ ಕಾವ್ಯಗಳೆರಡನ್ನೂ ಬರೆದವರು. ಕ್ರಿಸ್ತಶಕ 1728 ರಾಯಚೂರು ಜಿಲ್ಲೆಯಲ್ಲಿ ನರಸಿಂಹಾರ್ಯ ಮತ್ತು ಲಕ್ಷ್ಮಮ್ಮನವರಿಗೆ ಮಗನಾಗಿ ಜಗನ್ನಾಥದಾಸರು ಜನ್ಮ ತಾಳಿದರು. ತಾಯಿ ತಂದೆಯರು ಶ್ರೀನಿವಾಸ ಎಂದು ಮಗುವಿಗೆ ನಾಮಕರಣ ಮಾಡಿದರು. ತಂದೆ ನರಸಿಂಹಾರ್ಯರು ವಂಶಪಾರಂಪರ್ಯವಾಗಿ ಬಂದ ಶಾನುಭೋಗಿಕೆಯಲ್ಲಿ ಜೀವನ ನಿರ್ವಹಣೆ ಮಾಡುತ್ತಿದ್ದ ಶ್ರೇಷ್ಠ ಹರಿಭಕ್ತರು. ಜಗನ್ನಾಥದಾಸರು ಆಗಿನ ಕಾಲದ ಧರ್ಮವಿದ್ಯಾಪೀಠವಾಗಿದ್ದ ಮಂತ್ರಾಲಯದ ಮಠದಲ್ಲಿ ಆಗಿನ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ವರದೇಂದ್ರ ಶ್ರೀಗಳವರ ಶಿಷ್ಯರಾಗಿ ವೇದಾಂತವನ್ನು ಅಭ್ಯಾಸ ಮಾಡಿದರು. ಸಂಸ್ಕೃತ ಕನ್ನಡ ಭಾಷಾ ಸಾಹಿತ್ಯದಲ್ಲಿ ಅಪಾರ ಜ್ಞಾನ ಗಳಿಸಿ ಉಭಯ ಭಾಷೆಗಳಲ್ಲೂ ಕಾವ್ಯ ರಚಿಸುವ ಸಾಮರ್ಥ್ಯವನ್ನು ತೋರಿಸಿದವರು. ಮೊದಮೊದಲು ತಮ್ಮ ಪಾಂಡಿತ್ಯದ ಅಹಮ್ಮಿನಿಂದ ಜಗನ್ನಾಥದಾಸರು, ವಿಜಯದಾಸ ಮೊದಲಾದ ಹರಿದಾಸರನ್ನು ಕಡೆಗಣ್ಣಿನಿಂದ ನೋಡಿದರೆಂದು, ಮುಂದೆ ತಮ್ಮ ಘೋರವಾದ ಉದರ ಶೂಲೆಯು
ವಿಜಯದಾಸ ಗೋಪಾಲದಾಸರ ಕೃಪೆಯಿಂದ ನಿವಾರಿತವಾದಾಗ ಹರಿದಾಸರ ಮಹತ್ವವನ್ನು ಅರ್ಥ ಮಾಡಿಕೊಂಡು ದಾಸದೀಕ್ಷೆ ವಹಿಸಿದರೆಂದು ತಿಳಿದು ಬರುತ್ತದೆ. ದೀಕ್ಷೆಯನ್ನು ಪಡೆದ ನಂತರ ಜಗನ್ನಾಥದಾಸರು ಸಂಪ್ರದಾಯದಂತೆ ದೇಶ ಪರ್ಯಟನೆ ಮಾಡಿದರು. ತಿರುಪತಿಯ ವೆಂಕಟೇಶ ಇವರ ಇಷ್ಟ ದೈವವಾದುದರಿಂದ ದಾಸರು ತಿರುಪತಿಯ ಯಾತ್ರೆಯನ್ನು ಅನೇಕ ಬಾರಿ ಮಾಡಿರಬಹುದು. 81 ವರ್ಷದ ತಮ್ಮ ಸುದೀರ್ಘ ಬದುಕಿನಲ್ಲಿ ಜಗನ್ನಾಥದಾಸರು ಅನೇಕ ಬಗೆಯ ಕೃತಿಗಳನ್ನು ರಚಿಸಿ ಪ್ರಚಾರ ಮಾಡಿ ಸಮಾಜ ಸೇವೆಗೆ ಬಹುಕಾಲವನ್ನು ವಿನಿಯೋಗಿಸಿದರು. 1809ರಲ್ಲಿ ಮಾನ್ವಿಯಲ್ಲಿ ನಿರ್ಯಾಣ ಹೊಂದಿದರು. ಮಾನ್ವಿಯಲ್ಲಿನ ಅವರ ಮನೆ ಇಂದು ದಾಸವರ್ಯರ ಸ್ಮಾರಕ ಮಂದಿರವಾಗಿ ಉಳಿದಿದೆ. ಜಗನ್ನಾಥದಾಸರ ವ್ಯಕ್ತಿತ್ವವನ್ನು ಸಮಗ್ರವಾದ ಶಾಸ್ತ್ರ ಪಾಂಡಿತ್ಯ ಮತ್ತು ತೀವ್ರವಾದ ಹರಿಭಕ್ತಿಗಳು ರೂಪಿಸಿವೆ. ಇವರು ರಚಿಸಿರುವ ಸುಳಾದಿ ಉಗಾಭೋಗಗಳು ಸಂಖ್ಯೆಯಲ್ಲಿ ಸ್ವಲ್ಪ, ಕೀರ್ತನೆಗಳನ್ನು ವಿಶೇಷವಾಗಿ ರಚಿಸಿದ್ದಾರೆ. ಜಗನ್ನಾಥದಾಸರ ಕೃತಿಗಳಲ್ಲಿ ಹರಿಗುರು ಸ್ತುತಿ, ಆಧ್ಯಾತ್ಮದ ಅನುಭವ ಇವುಗಳಿಗೆ ಹೆಚ್ಚಿನ ಗಮನ. ದಾಸರು ಶ್ರೇಷ್ಠ ವಾಗ್ಗೇಯಕಾರರಾದುದರಿಂದ ಹಾಡುಗಳ ಶಬ್ದ ಜೋಡಣೆಯಲ್ಲಿ ವಿಶೇಷವಾದ ಮಾಧುರ್ಯ, ಪ್ರಾಸಾನುಪ್ರಾಸಗಳ ನಯವಾದ ಅನುಕರಣೆ ತೋರುವುದು. ಅವರು ಕನ್ನಡದಲ್ಲಿ ನಿಷ್ಠೆ ಉಳ್ಳವರಾದರೂ ಸಂಸ್ಕೃತ ಪದಗಳನ್ನು ಬಳಸುವುದು ಹೆಚ್ಚು. ಅವರಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ವ್ಯಕ್ತ ಮಾಡಬಲ್ಲ ಕೃತಿಗಳು ಸಾಮಾನ್ಯವಾಗಿ ಇಲ್ಲ. ಪುರಂದರಾದಿಗಳಿಗಿದ್ದ ವಿಶಾಲವಾದ ಭಾಗವತ ದೃಷ್ಟಿಗಿಂತ ಹೆಚ್ಚಾಗಿ ಮಧ್ವಮತ ಸಿದ್ಧಾಂತಗಳನ್ನು ಸರಳವಾದ ರೀತಿಯಲ್ಲಿ ಜನತೆಗೆ ತಿಳಿಸಿ ಹೇಳಬೇಕೆಂಬ ಪ್ರಯತ್ನ ಜಗನ್ನಾಥ ಮೊದಲಾದ ಎರಡನೆಯ ಪರಂಪರೆಯ ದಾಸರಲ್ಲಿ ಹೆಚ್ಚಾಗಿ ಕಂಡುಬರುವುದು. ಹರಿಕಥಾಮೃತ ಸಾರ, ತತ್ವಸುಬಾಲಿ ಮತ್ತು ತಂತ್ರಸಾರಗಳು ಜಗನ್ನಾಥದಾಸರ ಕಾವ್ಯ ಕೃತಿಗಳು. ಹರಿಕಥಾಮೃತ ಸಾರ ದ್ವೈತ ಮತಾನುಗುಣವಾದ ಶ್ರೀಹರಿ ಭಕ್ತಿ ಸಾಧನೆಯ ತತ್ವತಂತ್ರಗಳನ್ನು ಒಳಗೊಂಡ ಗ್ರಂಥವು. ವೇದ ಆಗಮಗಳು, ಉಪನಿಷತ್ತುಗಳು, ಯೋಗಶಾಸ್ತ್ರ, ಸ್ಮೃತಿಗಳು, ಇತಿಹಾಸ, ಪುರಾಣಗಳು, ಶ್ರೀಮಧ್ವಾಚಾರ್ಯರ ತತ್ವಗ್ರಂಥಗಳು, ಇವುಗಳನ್ನೆಲ್ಲ ಕೂಲಂಕಷವಾಗಿ ಅಧ್ಯಯನ ಮಾಡಿ ವಿಷಯವನ್ನು ಜೀರ್ಣಿಸಿಕೊಂಡು ಅದರಿಂದ ಹೊರಬಂದ ಭಕ್ತರ ಸಾಮೃತವೇ ಹರಿಕಥಾಮೃತ ಸಾರವಾಗಿದೆ. 1000 ಭಾಮಿನಿ ಷಟ್ಪದಿ ಪದ್ಯಗಳುಳ್ಳ ಹರಿಕಥಾಮೃತ ಸಾರದಲ್ಲಿ ಮಧ್ವಮತದ ತತ್ವಗಳನ್ನು ಸವಿವರವಾಗಿ ಅಧಿಕಾರವಾಣಿಯಲ್ಲಿ ವಿವರಿಸಲಾಗಿದೆ. ಗ್ರಂಥದಲ್ಲಿ ಜಗನ್ನಾಥದಾಸರ ಶಾಸ್ತ್ರ ವೈದುಷ್ಯದೊಂದಿಗೆ ವಿಶಾಲ ಮನಸ್ಸು, ಭಕ್ತಿ ಹೃದಯಗಳು ವ್ಯಕ್ತವಾಗಿವೆ. ಜಗನ್ನಾಥದಾಸರ ಕಾವ್ಯಶಕ್ತಿ ಮೇಲ್ಮಟ್ಟದ್ದು. ತತ್ವಪ್ರಮೇಯಗಳಂಥ ಕ್ಲಿಷ್ಟ ವಿಷಯಗಳನ್ನು ವಿವರಿಸುವಾಗಲೂ ಅವರು ಕೊಡುವ ಕೆಲವು ಚಿತ್ರಗಳು ಅಂತರಾರ್ಥದ ಮಿಂಚನ್ನು ಚಿಮ್ಮುವ ರೀತಿ ಆಶ್ಚರ್ಯ ಉಂಟು ಮಾಡುವುದು ಅಂತ ಹೇಳಿ ಒಂದು ಪದ್ಯವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ, ಅನಲಗೆ ಆ ವ್ಯತೆ ಏನು ಮಾಡಿದರು, ಅನಲಗಾವ್ಯತೆ ಏನು ಮಾಡಿದರು. ಆದಿದೇವನು ಸರ್ವಜೀವರ ಕಾದುಕೊಂಡಿಹನೊಳ ಹೊರಗೆ ದುಃಖಾದಿಗಳ ಸಂಬಂಧವಾಗುವುದೇನೋ ಚಿನ್ಮಯಗೆ. ಷಟ್ಪದಿ ರೂಪದಲ್ಲಿದೆ, ಬಟ್ ಅರ್ಥ ಬಿಡೋದಿಲ್ಲ. ಜಗನ್ನಾಥದಾಸರ ತತ್ವಸುಬಾಲಿ ತ್ರಿಪದಿಯ ಮಟ್ಟಿನಲ್ಲಿ ಹರಿಭಕ್ತಿ ತತ್ವವನ್ನು ಸಾರುವ ಕೃತಿ. ಶ್ರೀಸಾಮಾನ್ಯರಿಗೂ ತತ್ವವನ್ನು ತಿಳಿಸಬೇಕೆಂಬ ಸುಬಾಲಿ ಕನ್ನಡ ನಾಡಿನ ಹೆಣ್ಣು ಮಕ್ಕಳ ಒನಕೆ ಹಾಡಾದುದರಿಂದ ಸ್ತ್ರೀಯರಲ್ಲೂ ಹರಿಭಕ್ತಿ ತತ್ವ ಪ್ರಸಾರವಾಗಬೇಕೆಂಬ ಉದ್ದೇಶದಿಂದ ಜಗನ್ನಾಥದಾಸರು ಈ ಕೃತಿಯನ್ನು ರಚಿಸಿರಬೇಕು ಅಂತ ಹೇಳಿ ಬೆಟಗೇರಿ ಕೃಷ್ಣ ಶರ್ಮರು ಹೇಳ್ತಾರಂತೆ. ಜಗನ್ನಾಥದಾಸರ 150 ಕೀರ್ತನೆಗಳು ಪ್ರಕಟವಾಗಿವೆ. ಅವರ ಕೀರ್ತನೆಗಳಲ್ಲಿ ಉತ್ಕೃಷ್ಟ ಕೃತಿ ಎಂದು ಹೆಸರಾಗಿರುವ ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ ಎಂಬ ಹಾಡು ಜಗನ್ನಾಥರ ಕೀರ್ತನೆಗಳ ಭಾಷೆ, ಲಯಗಾರಿಕೆ, ವಸ್ತು ನಿರ್ವಹಣೆಯ ಬಗೆಯನ್ನು ಸ್ಥೂಲವಾಗಿಯಾದರೂ ಪ್ರತಿಪಾದಿಸುತ್ತದೆ ಎಂದ್ಬಿಟ್ಟು ಇದು ಬಹಳ ದೀರ್ಘವಾದ ಹಾಡು. ಬಹುಶಃ ಒಂದು ಚರಣವನ್ನು ನಾನು ಹಾಡ್ತೀನಿ, ಕೇಳ್ತೀನಿ. ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯ ನರಲೋಕದೊಳಗೆ ಇದ್ದಿದ್ರಲ್ಲಿ ವಾಸಿ. ಹೈಮಾಂಡ ಮಂಟಪವು ಭೂಮಂಡಲವೇ ಪೀಠ, ಸೋಮಸೂರ್ಯರ ದೀಪ ಬೂರುಹಗಳು, ಬೂರುಹ ಅಂದರೆ ಮರ, ಚಾಮರಗಳತಿ ವಿಮಲ ವ್ಯೋಮ ಮಂಡಲ, ವ್ಯೋಮ ಅಂದರೆ ಆಕಾಶ, ಛತ್ರ ಯಾಮಾಷ್ಟಕಗಳ ಅಷ್ಟದಳದ ಪದ್ಮವು ಎಂದು ಮಳೆಯ ಮಜ್ಜನು ದಿಗ್ವಲಯಂಗಳೇ ವಸನ, ವಸನ ಅಂದರೆ ಬಟ್ಟೆ,
ಮಲಯಜಾನಲಯವೆ ಶ್ರೀಗಂಧ ಧೂಪ ಇಳೆಯೊಳಗೆ ಬೆಳೆದ ಧಾನ್ಯಗಳೆಲ್ಲ ನೈವೇದ್ಯ ತಳಿತಳಿಪ ಮಿಂಚು ಕರ್ಪೂರ ಧಾರತಿಗಳೆಂದು ಅಂತ ಹೀಗೆ ತುಂಬ ಮುಂದುವರಿತದೆ. ಬಹುಶಃ ಪ್ರಕೃತಿಯನ್ನೇ ಪೂಜೆಗಾಗಿ ಇಟ್ಕೊಂಡಿರುವಂತಹ ಒಂದು ವಿಶೇಷ ಅಂತ ಹೇಳ್ತಾರೆ. ಇದು ಎರಡನೆಯ ಘಟ್ಟ ಅಂತ ಇದು ಹೊಸ ಹರಿದಾಸ್ ಸಾಹಿತ್ಯದ್ದು. ಇವರು ಮತ್ತು ಇವರ ಶಿಷ್ಯರು ಇದನ್ನು ಬಹಳ ಚೆನ್ನಾಗಿ ಮಾಡಿದ್ರು ಅಂತ. ಇದು ರಮಶ್ರೀ ಮುಗುಳೆಯವರ ಸಾಹಿತ್ಯ ಚರಿತ್ರೆಯಲ್ಲೂ ಇದೇ ವಿಷಯ ಇರೋದರಿಂದ ನಾನು ಹೆಚ್ ಎಸ್ ವಿ ಅವರ ಪುಸ್ತಕ ಒಂದು ಓದಿದ್ರೆ ಸಾಕಂತ ನನಗನ್ನಿಸ್ತು. ಯಾಕೆಂದರೆ ಇದೇ ಕ್ಲಿಷ್ಟವಾಗಿರೋದ್ರಿಂದ ಇದನ್ನು ಮತ್ತೆ ಮತ್ತೆ ಬೆಳೆಸೋದರಲ್ಲಿ ನನಗೆ ಅರ್ಥ ಇಲ್ಲ. ಸ್ಥೂಲವಾಗಿ ಒಂದು ಮಾತು ಹೇಳಬಹುದು, ಏನಂದರೆ ನಾವು ಪಠ್ಯಪುಸ್ತಕದಲ್ಲಿ ವಚನಕಾರರು ಅಂದರೆ ಬಸವಣ್ಣ, ಮಹಾದೇವೇ, ಅಲ್ಲಮ್ಮಪ್ರಭು, ಹರಿದಾಸರು, ಪುರಂದರದಾಸರು, ಕನಕದಾಸರು ಅಂತ ಹೇಳ್ತಿದ್ವಿ. ಯಾಕೆ ಬೇರೆ ವಚನಕಾರರಿಲ್ವೇನು, ಬೇರೆ ವಚನಕಾರ್ತಿಯರಿಲ್ವೇನು, ಬೇರೆ ಹರಿದಾಸರು ಇಲ್ವೇನು ಅನ್ನೋ ಮನೋಭಾವದಿಂದ ವಚನಕಾರರನ್ನು ಅಂಬಿಗರ ಚೌಡಯ್ಯನ್ನಾಗ್ಬಹುದು, ದೇವರದಾಸಮಯ್ಯನ್ನಾಗ್ಬೋದು, ದುಗ್ಗಲೆ ಆಗ್ಬೋದು, ಮುಕ್ತಾಯಕ್ಕ ಆಗ್ಬೋದು, ನೀಲಾಂಬಿಕೆ ಆಗ್ಬೋದು, ಅವರ ವಚನಗಳನ್ನು ಪಠ್ಯಪುಸ್ತಕವಾಗಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆಯೇ ವಿಜಯದಾಸರ ಹೆಸರು ಚೆನ್ನಾಗಿ ನೆನಪಿದೆ. ಅಂತರಂಗದ ಕದವು ತೆರೆಯಿ ತಿಂದು ಪಾಠ ಮಾಡಿದ್ರಿಂದ, ಮತ್ತು ಈಗ ತಾನೇ ಹೇಳಿದ ಅನೇಕ ಬೇರೆ ಹರಿದಾಸರ ಕೀರ್ತನೆಗಳನ್ನು ಕೂಡ ಪಠ್ಯ ಮಾಡೋದಕ್ಕೆ ಶುರು ಮಾಡಿದ್ರು. ನಾನು ಪಾಠ ಮಾಡುವಾಗ ಏನನ್ನಿಸ್ತಿತ್ತು ಅಂತಂದರೆ, ಈ ಬೇರೆ ಇತರ ಕೀರ್ತನೆಗಳನ್ನು ಓದಿದಾಗ ನಾವು ಯಾಕೆ ಆ ಈ ಮೂರು ಜನ ವಚನಕಾರರನ್ನು, ಆ ಇಬ್ಬರು ಹರಿದಾಸರನ್ನು ಹೆಚ್ಚಾಗಿ ನೆನಿತೀವಿ ಅನ್ನೋದು ಇನ್ನೂ ಹೆಚ್ಚಾಗಿ ಹೊಳೆದು ತೋರಿತು ಅಂತ. ಸುಂದರವಾಗಿ ಅಲಂಕಾರ ಮಾಡಿ ಕೆನ್ನೆ ಮೇಲೆ ಒಂದು ಕಪ್ಪು ಬೊಟ್ಟು ಇಡ್ತಾರೆ, ದೃಷ್ಟಿ ಬೊಟ್ಟು ಅಂತ. ದೃಷ್ಟಿ ಆದರೆ ತಾಗದೇ ಇರಲಿ ಅಂತ. ಅದಕ್ಕೆ ನಾನು ತಮಾಷೆ ಮಾಡುವೆ, ಆ ಈ ಮೂರು ಜನ ವಚನಕಾರರಿಗೆ ಇವರೆಲ್ಲ ದೃಷ್ಟಿ ಬೊಟ್ಟು, ಈ ಇಬ್ಬರು ಹರಿದಾಸರಿಗೆ ಇವರೆಲ್ಲ ದೃಷ್ಟಿ ಬೊಟ್ಟು ಅಂತ. ಹೇಳೋದನ್ನು ಎಷ್ಟು ಚೆನ್ನಾಗಿ ಹೇಳಬಹುದು ಅನ್ನೋದನ್ನು ಅವ್ರು ಹೇಳಾಗೋಗಿದೆ. ಉಳಿದವರು ಏನು ಮಾಡಬಹುದು, ಒಂದು ಅನುಕರಣೆ ಮಾಡಬಹುದು ಅಷ್ಟೇ. ಇಲ್ಲ, ಅನುಕರಣೆ ಮಾಡೋದು ನನಗೆ ಅವಮಾನ ಅಂತಂದರೆ ಇನ್ನಷ್ಟು ಕ್ಲಿಷ್ಟ ಮಾಡಬಹುದು ಅಷ್ಟೇ. ಹಾಗಾಗಿದೆ ಎಲ್ಲ ಕಡೆಯೂ. ಆದರೂ ಒಂದು ಪರಂಪರೆ ಅಂತಿದೆ, ಒಂದು ಕಾಲಾನುಕ್ರಮಣಿಕೆ ಇದೆ, ಮತ್ತು ಇತರರು ಇದ್ದಾರೆ ಅನ್ನುವ ಉಲ್ಲೇಖ ಆಗಬೇಕಾದ ಅವಶ್ಯಕತೆ ಬಂದಿದೆ. ಹಾಗಾಗಿ ಒಟ್ಟು 50 ಸಂಪುಟಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಷ್ಟೂ ಕೀರ್ತನೆಗಳನ್ನು ಪ್ರಕಟಿಸಿದೆ. ಅದರಲ್ಲಿ ಒಂದು ಸಂಪುಟದಲ್ಲಿ ಪೂರ್ತಿ ಕೀರ್ತನಕಾರ್ತಿಯರು, ಅವರು 300 ಜನ ಇದ್ದಾರೆ ಅಂತ ಹೇಳ್ತಾರೆ. ಇದು ನನಗೆ ಫೋನ್ನಲ್ಲಿ ಅಶ್ವಥ್ ನಾರಾಯಣ ಅವರು ಕೊಟ್ಟ ಮಾಹಿತಿ. ಇದನ್ನು ಖಚಿತಪಡಿಸ್ಕೊಳ್ಳೋಕೆ ನಾನು ಇನ್ನೊಂದು ಸಲ ಫೋನ್ ಮಾಡಿದಾಗ ಇಲ್ಲ ಇಲ್ಲ, ಮೈಸೂರಲ್ಲಿ ಕೆ ಎಸ್ ಸುಮತಿ ಅಂತಿದ್ದಾರೆ, ಅವರನ್ನು ಕೇಳಿ ಅವರು ಖಚಿತವಾದ ಲೆಕ್ಕವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿ ಇಲ್ಲಿ ಬಂದಿರುವ ದಾಖಲೆಗಳನ್ನು ನೋಡಿಕೊಂಡು ನಮಗೆ ಇವಾಗ ಹರಪನಹಳ್ಳಿ ಭೀಮವನ ಹೆಸರು ಗೊತ್ತು, ಗಲಗಲಿ ಅವನವರ ಹೆಸರು ಗೊತ್ತು, ಇಷ್ಟು ದಿವಸ ಅದು ಗೊತ್ತಿರಲಿಲ್ಲ ಕೀರ್ತನಕಾರ್ತಿಯರು ಅಂತ. ಹೀಗೆ ಅದು ಬೆಳೀತಾ ಹೋಗುತ್ತೆ ಅಂತನ್ನುವುದನ್ನು ಹರಿದಾಸ ಸಾಹಿತ್ಯದ ಪರಂಪರೆಯಲ್ಲಿ ಇಷ್ಟು ಅನ್ನ ಸಿಲಬಸ್ ಕವರ್ ಮಾಡಿದ್ದಾಯಿತು. ಮಹಿಪತಿ ದಾಸರ ಬಗ್ಗೆ ಸಿಕ್ಕಿಲ್ಲ ನನಗೆ, ಸಿಕ್ಕಿದರೆ ಆಮೇಲೆ ಅದನ್ನು ನೋಡೋಣ. ನಮಸ್ಕಾರ.